ಭಾಗ ಆಗಿದೆ ಈ ವಿಮಾನ ಆ ಒಂದು ವಿಮಾನದಲ್ಲಿ 10 ಪುಟ್ಟ ಪುಟ್ಟ ಮಕ್ಕಳು ಕೂಡ ಇದ್ದರು ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ 10 ಹಸುಗೂಸುಗಳಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ 10 ಪುಟ್ಟ ಪುಟ್ಟ ಮಕ್ಕಳ ಜೊತೆಗೆ ಪೋಷಕರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕರಿಪುರ್ ಏರ್ ಪೋರ್ಟ್ ಬಳಿ ಈಗಾಗಲೇ ಈ ಒಂದು ಘಟನೆ ನಡೆದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಿತ್ರ ಚಿತ್ರವಾಗಿದ್ದ ವಿಮಾನದಲ್ಲಿದ್ದಂತಹ ಮಕ್ಕಳು ಸೇಫ್ ಆಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ 191 ಪ್ರಯಾಣಿಕರು ಈ ಒಂದು ವಿಮಾನದಲ್ಲಿ ಇವತ್ತು ಪ್ರಯಾಣವನ್ನ ಮಾಡಿದ್ರು ಇನ್ನೇನು ಲ್ಯಾಂಡಿಂಗ್ ಆಗಬೇಕು ಅನ್ನುವಷ್ಟರಲ್ಲಿ ಈ ವಿಮಾನ ಲ್ಯಾಂಡಿಂಗ್ ಆಗದೆ ಜಾರಿಕೊಂಡು ಹೋಗಿದೆ ಆ ಒಂದು ರಭಸಕ್ಕೆ ಇಡೀ ವಿಮಾನವೇ ಚಿತ್ರ ಚಿತ್ರ ಆಗಿದೆ ಎರಡು ಭಾಗ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ ಈ ಒಂದು ವಿಮಾನದಲ್ಲಿ 191 ಪ್ರಯಾಣಿಕರಲ್ಲಿ 10 ಪುಟ್ಟ ಪುಟ್ಟ ಮಕ್ಕಳು ಕೂಡ ಇದ್ದರು ಪುಟ್ಟ ಮಕ್ಕಳು ಈಗ ಸಣ್ಣ ಪುಟ್ಟ ಗಾಯಗಳಾಗಿದೆ ಅವರಿಗೆ ಅವರನ್ನು ಈಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅವರ ಪೇರೆಂಟ್ಸ್ ಜೊತೆಗೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈಗಾಗಲೇ ಬಂದಿರುವ ಮಾಹಿತಿ ಪ್ರಕಾರ 191 ಪ್ರಯಾಣಿಕರಲ್ಲಿ ಈಗ 10 ಜನ ಮಕ್ಕಳು ಕೂಡ ಇದ್ದರು ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ ಈಗಾಗಲೇ ಯಾವ ರೀತಿಯಾದಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ ಒಂದು ಕಡೆ ಭೀಕರವಾದಂತಹ ಮಳೆ ಅತ್ಯಂತ ಜಾಸ್ತಿಯಾಗಿ ಮಳೆ ಬರ್ತಾ ಇದೆ ಇನ್ನೊಂದು ಕಡೆ ಈಗಾಗಲೇ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣ ಆಗ್ತಾ ಇರುವಂತದ್ದು ಪ್ರವಾಹ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಇನ್ನೊಂದು ಕಡೆ ಈಗ ಈ ದುರಂತ ಸಂಭವಿಸಿದೆ ಕೇರಳದಲ್ಲೇ ಇವತ್ತು ಅತ್ಯಂತ ಎರಡು ದುರಂತಗಳು ಸಂಭವಿಸಿರುವಂತದ್ದು ಒಂದು ಬೆಟ್ಟ ಕುಸಿದಿದೆ ಇನ್ನೊಂದು ಕಡೆ ಅತ್ಯಂತ ಭೀಕರವಾದಂತಹ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು ಇನ್ನೇನು ಲ್ಯಾಂಡ್ ಆಗಬೇಕು ಅನ್ನುವಷ್ಟರಲ್ಲಿ ಜಾರ್ಕೊಂಡು ಹೋದಂತಹ ಈ ಒಂದು ವಿಮಾನ ಆಯಾ ತಪ್ಪೇ ನಾವೇನ್ ಹೇಳ್ತೀವಿ ಅಂತ ಯಾವುದೇ ರೀತಿಯಲ್ಲೂ ಕೂಡ ಯಾರು ಕೂಡ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗದಂತ ಸಿಚುಯೇಷನ್ ವಿಮಾನದಲ್ಲಿ ಸಹಜವಾಗಿ ಇದ್ದೇ ಇರುತ್ತೆ ಇಂತಹ ಸಂದರ್ಭದಲ್ಲಿ 191 ಪ್ರಯಾಣಿಕರು ಇದ್ದಂತಹ ವಿಮಾನದಲ್ಲಿ ಈಗಾಗಲೇ ಯಾವ ರೀತಿಯಾಗಿ ಸಿಚುಯೇಷನ್ ಆಗಿದೆ ಅಂದ್ರೆ ಯಾರು ಕೂಡ ಊಹಿಸಲಾರದಂತಹ ಘಟನೆ ನಡೆದು ಹೋಗಿದೆ ಎಲ್ಲರೂ ಕೂಡ ನಾವು ಸೇಫ್ ಆಗಿ ಲ್ಯಾಂಡ್ ಆಗಿದೀವಿ ಅನ್ನುವಂತಹ ಖುಷಿಯಲ್ಲಿ ಇರ್ತಾರೆ ಇನ್ನೇನು ನಾವು ಇಳಿತೀವಿ ವಿಮಾನದಿಂದ ಅಂತ ಹೇಳಿ ಆದ್ರೆ ಯಾವ ರೀತಿಯಾದಂತಹ ಘಟನೆ ಆಯಿತು ಅಂದ್ರೆ ಯಾರು ಕೂಡ ಅಂದುಕೊಳ್ಳಲಾರದ ಘಟನೆ ನಡೆದಿದೆ ಅಲ್ಲಿ ಮಳೆ ಇದ್ದಂತಹ ಸಂದರ್ಭದಲ್ಲಿ ಜಾರಿಕೊಂಡು ಹೋದಂತಹ ವಿಮಾನ ಬಹಳ ದೂರ ಹೋಗಿ ಅಲ್ಲಿ ತಾಗುತ್ತೆ ಆ ಒಂದು ರಭಸಕ್ಕೆ ವಿಮಾನ ಎರಡು ಭಾಗ ಕೂಡ ಆಗಿದೆ 50 ಅಡಿ ಕೆಳಕ್ಕೆ ಜಾರಿ ಬಿದ್ದಿದೆ ಈ ವಿಮಾನ ರನ್ವೇ ಅಲ್ಲಿ ರಭಸವಾಗಿ ಸಾಗಿತ್ತು ವಿಮಾನ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗಿದೆ ಈಗಾಗಲೇ ನ್ಯೂಸ್ 18 ಗೆ ಪ್ರತ್ಯಕ್ಷದರ್ಶಿಗಳು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಭಾರಿ ಮಳೆಯಿಂದ ಅವಘಡ ಆಗಿದೆ ಅನ್ನುವಂತಹ ವಿಚಾರವನ್ನ ಡಿಜಿಸಿ ಹೇಳಿದ್ದು ಇದು ಮಂಗಳೂರು ಮಾದರಿಯಲ್ಲೇ ಆದಂತಹ ದುರಂತ ಅಂತ ಹೇಳಲಾಗುತ್ತೆ ಮೇ 22 2010 ರಂದು ಈಗ 10 ವರ್ಷ ಸಂಪೂರ್ಣವಾಗಿ ಈ ಒಂದು ಘಟನೆಯಾಗಿ ಮಂಗಳೂರಿನಲ್ಲಿ ನಡೆದಂತಹ ಕೆಂಜಾರಿನ ವಿಮಾನದಲ್ಲಿ ಆ ಸಂದರ್ಭದಲ್ಲಿ ನಡೆದಂತಹ ಘಟನೆಯಾಗಿ 10 ವರ್ಷ ಆಗಿದೆ ಅದೇ ಒಂದು 10 ವರ್ಷದ ಬಳಿಕ ಈಗ ಕೇರಳದಲ್ಲಿ ಇಂತಹ ಘಟನೆ ನಡೆದಿದೆ ವಿಮಾನದಲ್ಲಿದ್ದವರ ಮಾಹಿತಿಯನ್ನ ಈಗ ಬಿಡುಗಡೆ ಮಾಡಲಾಗಿದೆ ವಿಮಾನಯಾನ ಸಂಸ್ಥೆ ಡಿಜಿಸಿಎ ಇಂದ ಕಂಪ್ಲೀಟ್ ಮಾಹಿತಿಯನ್ನ ನೀಡಲಾಗಿದೆ ಎಷ್ಟು ಪ್ರಯಾಣಿಕರಿದ್ರು ಅದರಲ್ಲಿ ಮಹಿಳೆಯರೆಷ್ಟು ಪುರುಷರು ಎಷ್ಟು ಮಕ್ಕಳು ಎಷ್ಟು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಅವರ ಅಡ್ರೆಸ್ನ ಸಮೇತವಾಗಿ ಬಿಡುಗಡೆ ಮಾಡಲಾಗುತ್ತೆ ವಿಮಾನದಲ್ಲಿದ್ದವರ ಮಾಹಿತಿಯನ್ನ ಈಗ ಬಿಡುಗಡೆ ಮಾಡಿದೆ ಕೇಂದ್ರ ವಿಮಾನಯಾನ ಸಂಸ್ಥೆ ಡಿಜಿಸಿಎ ಇಂದ ಕಂಪ್ಲೀಟ್ ಮಾಹಿತಿಯನ್ನ ಕೂಡ ಈಗ ನೀಡಲಾಗಿದೆ ಈ ಒಂದು ವಿಮಾನದಲ್ಲಿ ಎಷ್ಟು ಮಂದಿ ಪ್ರಯಾಣಿಕರಿದ್ರು ಎಷ್ಟು ಮಂದಿ ಪ್ರಯಾಣವನ್ನ ಮಾಡಿದ್ದಾರೆ ಜೊತೆಗೆ ಎಲ್ಲಿಂದ ಯಾವ ರೀತಿಯಾಗಿ ಎಲ್ಲಿಗೆ ಹೋಗಬೇಕಾದ್ರು ಅವರ ಅಡ್ರೆಸ್ ಅದರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಲಾಗುತ್ತೆ ಈಗ ಡಿಜಿಸಿಎ ಇದರ ಸಂಪೂರ್ಣವಾದಂತಹ ಪ್ರಯಾಣಿಕರ ಮಾಹಿತಿಯನ್ನ ನೀಡ್ತಾ ಇದೆ ಇನ್ನು ಎಷ್ಟು ಪ್ರಯಾಣಿಕರಿದ್ರು ಹಾಗೇನೇ ಏನಾಗಿದೆ ಅವರಿಗೆ ಗಾಯ ಆಗಿದೆಯಾ ಅಥವಾ ಅವರ ಕಂಡೀಷನ್ ಸೀರಿಯಸ್ ಆಗಿದೆಯಾ ಅಥವಾ ಯಾರು ಸಾವನ್ನಪ್ಪಿದ್ದಾರೆ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಲಾಗುತ್ತೆ ವಿಮಾನದಲ್ಲಿ ಒಟ್ಟು 191 ಜನ ಇದ್ರು ಒಟ್ಟು ಪ್ರಯಾಣಿಕರು 174 ಅದರಲ್ಲಿ ಪುಟ್ಟ ಮಕ್ಕಳು 10 ಹಾಗೇನೇ ಪೈಲಟ್ಗಳು ಇಬ್ಬರು ವಿಮಾನಯಾನ ಸಿಬ್ಬಂದಿ 5 ಇದ್ರು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಡಿಜಿಸಿಎ ಈಗ ಕೊಟ್ಟಿದ್ದು ಒಟ್ಟು ವಿಮಾನದಲ್ಲಿದ್ದಂತಹ ಜನ 191 ಪ್ರಯಾಣಿಕರು 174 ಮಂದಿ ಪ್ರಯಾಣಿಕರಿದ್ರು ಜೊತೆಗೆ ಇಬ್ಬರು ಪೈಲಟ್ ಕೂಡ ಇದರಲ್ಲಿ ಇದ್ರು ಜೊತೆಗೆ ಅದರಲ್ಲಿ 5 ಮಂದಿ ವಿಮಾನಯಾನ ಸಿಬ್ಬಂದಿಗಳು ಕೂಡ ಇದ್ರು ಅನ್ನುವ ಮಾಹಿತಿಯನ್ನ ಈಗಾಗಲೇ ಡಿಜಿಸಿಎ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಕೊಟ್ಟಿದೆ ಘಟನಾ ಸ್ಥಳಕ್ಕೆ ಈಗಾಗಲೇ ಆಂಬ್ಯುಲೆನ್ಸ್ ಕೂಡ ಬಂದಿದ್ದು ಹಾಗೆಯೇ ಸಾಕಷ್ಟು ನಾಯಕರುಗಳು ಕೂಡ ಈಗಾಗಲೇ ಈ ಒಂದು ಘಟನೆಗೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಆಂಬ್ಯುಲೆನ್ಸ್ ಮೂಲಕ ಗಾಯಾಳುಗಳನ್ನ ಆಸ್ಪತ್ರೆಗೆ ಸೇರಿಸುವಂತಹ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ ನೀವು ನೋಡ್ತಾ ಇದ್ರೆ ಒಂದು ಪುಟ್ಟ ಮಗುವನ್ನ ಈಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಈಗ ಈ ಮಗು ಕೂಡ ಗಾಯ ಆಗಿರುವುದು 10 ಮಕ್ಕಳ ಬಗ್ಗೆ ನಾವು ಆಗ್ಲೇ ಹೇಳ್ತಾ ಇದ್ವಿ ಈ ವಿಮಾನದಲ್ಲಿ 10 ಮಕ್ಕಳು ಪ್ರಯಾಣವನ್ನ ಮಾಡಿದ್ರು ಅಂತ ಹೇಳಿ ಆದ್ರೆ ಎಲ್ಲಾ ಮಕ್ಕಳು ಕೂಡ
ಸೇಫ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇನ್ನು ಗಾಯಾಳುಗಳನ್ನ ಕೋಜಿಕೋಡ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ನೋಡಿ ಎಂತಹ ಒಂದು ಭೀಕರತೆ ನಡೆದಿದೆ ಅಲ್ಲಿ ಅಂತ ಹೇಳಿ ಸಂಪೂರ್ಣವಾಗಿ ಮುಂಭಾಗ ಕಾಣಿಸೋದೇ ಇಲ್ಲ, ಎರಡು ಸ್ಪ್ಲಿಟ್ ಆಗಿರೋದನ್ನ ನಾವು ಗಮನಿಸಬಹುದು. ರನ್ವೇ ನಲ್ಲಿ ರಭಸವಾಗಿ ಸಾಗಿತ್ತು ವಿಮಾನ, ಇನ್ನೇನು ಲ್ಯಾಂಡಿಂಗ್ ಆಗಬೇಕು ಅನ್ನುವಂತಹ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿ ಹೋಗಿದೆ. ಭಾರಿ ಮಳೆಯಿಂದ ಈ ಅವಘಡ ಆಗಿದೆ ಅನ್ನೋದನ್ನ ಈಗಾಗಲೇ ಮಾಹಿತಿಯನ್ನ ನೀಡಲಾಗಿದೆ. 2010 ರಲ್ಲಿ ಮಂಗಳೂರು ವಿಮಾನ ದುರಂತ ಯಾವ ರೀತಿಯಾಗಿ ನಡೆಯಿತು, ಅದರಲ್ಲಿ 166 ಪ್ರಯಾಣಿಕರು ಇದ್ದರು, 158 ಮಂದಿ ಸಾವನ್ನಪ್ಪಿದ್ರು. ಅಂಥದ್ದೇ ಮತ್ತೊಂದು ದುರಂತ ಕೇರಳದಲ್ಲಿ ನಡೆದಿದೆ. ಇವತ್ತು ಮಹಾಮಳೆಯಿಂದಾಗಿ ನಡೆದಿರುವಂತಹ ಘಟನೆ ಅನ್ನೋದನ್ನ ಈಗಾಗಲೇ ಹೇಳಲಾಗ್ತಾ ಇದೆ. ಆದರೆ ದುರಂತದ ವೇಳೆ ಯಾವುದೇ ರೀತಿ ಬೆಂಕಿ ಕಾಣಿಸಿಲ್ಲ ಅನ್ನುವಂಥದ್ದು, ಅದೃಷ್ಟವಶಾತ್ ಆ ರೀತಿಯಾದಂತಹ ಒಂದು ಬೆಂಕಿ ಕಾಣಿಸಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇನ್ನು 10 ಮಕ್ಕಳು, 2 ಪೈಲಟ್, 5 ಕ್ಯಾಬಿನ್ ಸಿಬ್ಬಂದಿ ಸೇರಿದಂತೆ 191 ಜನ ಈ ವಿಮಾನದಲ್ಲಿ ಇದ್ರು. ಈಗಾಗಲೇ ಯಾರ್ಯಾರು ಗಾಯಗಳಾಗಿದೆ ಸಮೀಪದ ಆಸ್ಪತ್ರೆಗಳಿಗೆ ಅವರೆಲ್ಲರನ್ನ ಕೂಡ ಶಿಫ್ಟ್ ಮಾಡಲಾಗ್ತಾ ಇದೆ. ಕರಿಪುರ್ ಏರ್ಪೋರ್ಟ್ ಬಳಿ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗ್ತಾ ಇದೆ. ಪೈಲಟ್ ಸೇರಿ ಈಗಾಗಲೇ 3 ದುರ್ಮರಣಕ್ಕೀಡಾಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದ್ದು 2 ಮಹಿಳಾ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಹಾಗೇನೆ ವಿಮಾನ ದುರಂತದಲ್ಲಿ 40 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ, ಅವರ ಸ್ಥಿತಿ ಗಂಭೀರವಾಗಿದೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆಲ್ರೆಡಿ ಸಾಕಷ್ಟು ಆಂಬ್ಯುಲೆನ್ಸ್ಗಳು ಒಂದ್ ಕಡೆ ಸಹಜವಾಗಿ ವಿಮಾನ ಏರ್ಪೋರ್ಟ್ಗಳಲ್ಲಿ ಯಾವುದೇ ರೀತಿಯಲ್ಲೂ ಅನಾಹುತ ಆಗದ ಹಾಗೆ ಮುಂಜಾಗ್ರತಾ ಕ್ರಮವಾಗಿ ಆಂಬ್ಯುಲೆನ್ಸ್ಗಳು ಇದ್ದೇ ಇರುತ್ತೆ. ಸೊ ಆ ಒಂದು ಆಂಬ್ಯುಲೆನ್ಸ್ಗಳ ಜೊತೆಗೆ 24 ಆಂಬ್ಯುಲೆನ್ಸ್ಗಳು ಕೂಡ ಈಗಾಗಲೇ ದೌಡಾಯಿಸಿ ಯಾರ್ಯಾರು ಸಿಚುವೇಶನ್ ಯಾವ ರೀತಿಯಾಗಿದೆ, ಆಸ್ಪತ್ರೆಗೆ ಸಾಗಿಸುವಂಥದ್ದು ಅಥವಾ ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತಹ ಎಲ್ಲಾ ಪ್ರಯತ್ನಗಳನ್ನ ಇಮಿಡಿಯೇಟ್ ಆಗಿ ಮಾಡಲಾಗುತ್ತೆ. ಈಗಾಗಲೇ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ರಾ ಯಾವ ರೀತಿಯಾಗಿ ಈಗಾಗಲೇ ಅಲ್ಲಿ ಜನಸಾಗರವೇ ಸೇರಿದೆ ಅನ್ನೋದನ್ನ, ಯಾಕಂದ್ರೆ ರಕ್ಷಣಾ ಸಿಬ್ಬಂದಿ ಆ ಎಲ್ಲ ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ. ವಿಮಾನಯಾನ ಸಿಬ್ಬಂದಿ ಕೂಡ ಅಲ್ಲಿರೋದನ್ನ ನಾವು ನೋಡ್ತಾ ಇದೀವಿ. 10 ಪುಟ್ಟ ಪುಟ್ಟ ಮಕ್ಕಳು ಕೂಡ ಇದ್ರು ಅನ್ನುವ ಮಾಹಿತಿ ಇದೆ. ಯಾಕಂದ್ರೆ ಆ ಪುಟ್ಟ ಮಕ್ಕಳಿಗೆ ಸದ್ಯಕ್ಕೆ ನಾವು ಹೇಳ್ತೀವಲ್ಲ ದೇವರ ದಯೆ ಅಂತ ಹೇಳಿ ಏನು ಆಗಂತ ಯಾರಿಗೂ ಆಗಬಾರ್ದು, ಆದ್ರೂ ಕೂಡ ಪುಟ್ಟ ಮಕ್ಕಳು ಅಂತ ಹೇಳಿದ್ರೆ ಇನ್ನೂ ಕೂಡ ಅತ್ಯಂತ ಭೀಕರವಾಗಿರುತ್ತೆ. ದೇವರ ದಯೆ ಅಂತಾನೆ ಹೇಳ್ಬೇಕಂತೆ ಏನು ಕೂಡ ಈ ಪುಟ್ಟ ಪುಟ್ಟ ಮಕ್ಕಳಿಗೆ ಆಗಿಲ್ಲ. 10 ಮಕ್ಕಳು ಕೂಡ ಸೇಫ್ ಆಗಿದ್ದಾರೆ. ಇನ್ನು DGCA ಈಗಾಗಲೇ ಮಾಹಿತಿಯನ್ನು ನೀಡಿರುವ ಪ್ರಕಾರ ಇದು ಮಳೆಯಿಂದ ಆಗಿರುವಂತಹ ಅನಾಹುತ ಅನ್ನೋದನ್ನ ಹೇಳಲಾಗಿದೆ. ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.